ನೀವು ನೋಡ್ತಾ ಇದ್ದೀರಾ ಸುವರ್ಣ. ಪ್ರೀತಿ ಎಂಬ ಕಿರುದೀಪ ಬೆಳಗಮ್ಮ ಅಮ್ಮ. ಶಾನಿ, ಕೆಲಸ ಮುಗ್ದಿವೇನು? ಇನ್ನೇನು ಮುಗೀತು? ನಾನು ಸಹಾಯ ಮಾಡ್ಲ? ನೋಡ್ತೀಯ, ಸಾಕಮ್ಮ ನನ್ನ ಮೇಲೆ ಆಪಾದನೆ ಮಾಡಿದ್ದನ. ನಿನ್ನ ಹತ್ರ ಕೆಲಸ ಮಾಡಿಸಿ ಕಷ್ಟ ಕೊಡ್ತಿದ್ದೀನಿ ಅಂತ. ಒಂದು ಕೆಲಸ ಮಾಡೋಣ, ಅಡುಗೆ ಕೆಲಸಕ್ಕೆ ಬೇರೆ ಯಾರನ್ನಾದ್ರೂ ಹುಡ್ಕೋಣ, ಅದ್ರ ಜೊತೆ ನಿನ್ನ ಕಷ್ಟನೂ ಮುಗಿಯುತ್ತೆ, ಆಪಾದನೆ ಕೂಡ ನಿಂತು ಹೋಗುತ್ತೆ. ಅದು ಅವ್ರ ಸ್ವಭಾವ, ಎಲ್ಲರ ಮೇಲೂ ತಪ್ಪು ಹೊರಿಸ್ತಾನೆ ಇರ್ತಾರೆ. ಅವ್ರು ಹೇಳಿದ್ದಕ್ಕೆ ನೀವೇನು ಕೆಲಸದವ್ರನ್ನ ಹುಡ್ಕೋದು ಬೇಡ. ಇಷ್ಟು ಕೆಲಸ ಮಾಡೋದು ನನಗೇನು ಕಷ್ಟ ಆಗಲ್ಲ. ಸಾಕಮ್ಮ ತಂದಿ ಜಿಲೇಬಿಗಳನ್ನ ತಿಂದಿಲ್ವಾ? ಇಲ್ಲ, ತಿನ್ಬೇಕು. ತುಂಬಾ ಚೆನ್ನಾಗಿದೆ. ಸಂಜೆ ನಾನು ಬಂದಾಗ ನಂಗೂ ಸ್ವಲ್ಪ ತೆಗ್ದಿಟ್ಟಿರು. ಸರಿ, ತಗೋ ತಿನ್ನು. ಅನುಷಕ ತಗೊಳ್ಳಿ, ಇದು ಸಾಕಮ್ಮ ತಂದಿರೋ ಜಿಲೇಬಿ. ಅದನ್ನು ಅಂಕಲ್ವಲ್ಲ ತಂದಿರೋದು, ನಿನಗೆ ತಾನೆ, ಆಮೇಲೆ ನೀನೇ ತಿನ್ನು ಸಾಕು. ಅಯ್ಯೋ, ನೀವು ತಾಯಿ ಆಗ್ತಾ ಇದ್ರಂತ ಗೊತ್ತಾಗಿ ಅವ್ರು ಈ ಜಿಲೇಬಿ ತಂದುಕೊಟ್ರು, ತಗೊಳ್ಳಿ ತಿನ್ನಿ. ಸರಿ, ಅಲ್ಲಿಟ್ಟು ಹೋಗು. ಇದ್ರಲ್ಲಿ ವಿಷಯನ ಬೆರೆಸಿಲ್ಲ ತಾನೆ? ಅಲ್ಲ, ನಿನಗೂ ಆ ಸಾಕಮ್ಮಂಗೆ ಅಂಥ ದುರ್ಬುದ್ಧಿನೇ ಇಲ್ವ ಇರೋದು? ನಾನು ಸಂಶಯ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ಹೋಗೋ.